ಇನ್ನು ಇಸ್ರೇಲ್ನಲ್ಲಿ ಹಾಸನದ ಮೂಲದ ಇಪ್ಪತ್ತು ಮಂದಿ ಕೂಡ ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಚಂದ್ರಾಯಪಟ್ಟಣ ತಾಲೂಕಿನ ಡಿಂಕ ಗ್ರಾಮದ ಕೃಷ್ಣೇಗೌಡ ಎಂಬುವರು ಅಲ್ಲಿ ಇದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣೇಗೌಡ ಅವರು ಸಕಲೇಶ್ ಮೂಲದವರು ಅಲ್ಲಿ ನೆಲೆಯನ್ನ ಕಂಡುಕೊಂಡಿದ್ರು ಆದರೆ ಅಲ್ಲಾಗಿರ್ತಕ್ಕಂತಹ ಯುದ್ಧ ಸಂದರ್ಭದಲ್ಲಿ ಹೇಗಿದೆ ಅನ್ನೋ ಪರಿಸ್ಥಿತಿಯ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಾವು ನೆಲೆಸಿರುವಂತಹ ಜಾಗದಲ್ಲಿ ಯುದ್ಧ ಇಲ್ಲ ಅನ್ನುವಂತಹ ಆತಂಕ ಸದ್ಯ ದೂರವಾಗಿದೆ ಅನ್ನೋ ವಿಷಯವನ್ನು ಅವರು ಹಂಚಿಕೊಂಡಿದ್ದಾರೆ ಎಲ್ಲರೂ ಸುರಕ್ಷಿತವಾಗಿದ್ದೀವಿ ಅನ್ನೋದು ಆ ಕುಟುಂಬ ಮೂಲಗಳಿಗೆ ತಿಳಿಸ್ತಾ ಇರ್ತಕ್ಕಂತಹ ಮಾಹಿತಿ ಇಸ್ರೇಲ್ನಲ್ಲಿ ಭೀಕರ ಪರಿಸ್ಥಿತಿ ಯುದ್ಧ ವಾತಾವರಣ ಎಲ್ಲಿ ಯಾವ ರೀತಿಯಾದಂತಹ ಸ್ಪೋಟ ಸಂಭವಿಸುತ್ತೋ ಎಲ್ ರಾಕೆಟ್ ದಾಳಿ ಆಗುತ್ತೋ ಅನ್ನುವಂತಹ ಆತಂಕದ ಬೆನ್ನಲ್ಲೇ ಭಾರತೀಯರು ಸೇಫ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮನೆ ಮಾಡಿದೆ ಸದ್ಯ ಹಾಸನದ ಮೂಲದ ಇಪ್ಪತ್ತು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಹೋಟೆಲ್ ಒಂದರಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ತಾವಿರುವಂತಹ ಪ್ರದೇಶದಲ್ಲಿ ನಾವು ಸದ್ಯ ಸೇಫ್ ಆಗಿದ್ದೀವಿ ಇಲ್ಲಿ ಯುದ್ಧ ವಾತಾವರಣ ಇಲ್ಲ ಅನ್ನುವಂತಹ ವಿಚಾರವನ್ನ ಕೃಷ್ಣೇಗೌಡ ಅನ್ನೋರು ಹಂಚಿಕೊಂಡಿದ್ದಾರೆ ಚಂದ್ರಾಯಪಟ್ಟಣ ತಾಲೂಕಿನ ಡಿಂಕಾ ಗ್ರಾಮದ ವ್ಯಕ್ತಿ ಕೃಷ್ಣೇಗೌಡ ಅವರು ಎಲ್ಲರೂ ನಾವು ಸೇಫ್ ಆಗಿದ್ದೀವಿ ಅಂತ ಅವರ ಕುಟುಂಬಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಾಸನದ ಮೂಲದ ಇಪ್ಪತ್ತು ಮಂದಿ ಅಲ್ಲೇನು ವಾಸವಾಗಿದ್ದಾರೆ ಅಲ್ಲಿನ ಪರಿಸ್ಥಿತಿ ಸದ್ಯ ಕೆಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದು ನೆಮ್ಮದಿಯ ವಾತಾವರಣ ಇಲ್ಲಿ ಇರುವಂತಹ ಅವರ ಕುಟುಂಬಗಳಿಗೆ ಯಾಕಂದ್ರೆ ಇಸ್ರೇಲ್ನಲ್ಲಿ ದೊಡ್ಡ ಮಟ್ಟದ ದಾಳಿ ಆಗ್ತಾ ಇದೆ ಅಂತ ತಿಳಿದ ಕೂಡಲೇ ಇಸ್ರೇಲ್ನಲ್ಲಿ ಯಾರೆಲ್ಲ ಭಾರತೀಯರು ಇದ್ದಾರೋ ಅವರೆಲ್ಲರಲ್ಲೂ ಸಹಜವಾಗಿ ಆತಂಕ ಇತ್ತು ನಮ್ಮವರು ಇರುವಂತಹ ಜಾಗದಲ್ಲಿ ಏನಾದರೂ ಈ ಯುದ್ಧ ಆಗ್ತಾ ಇದೆಯಾ ನಮ್ಮವರಿಗೇನಾದ್ರೂ ತೊಂದರೆಗಳು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ವಿಚಲಿತರಾಗಿದ್ದರು ಈಗ ಒಂದೊಂದೇ ಕೆಲವು ಕಡೆಗಳಲ್ಲಿ ಸದ್ಯ ಸಮಾಧಾನ ನೀಡುವಂತಹ ವಿಚಾರ ಅಂದ್ರೆ ಎಲ್ಲೂ ಕೂಡ ಸಮಸ್ಯೆ ಆಗ್ತಿಲ್ಲ ಅಂತ ಆ ಫೋಟೋ ನೀವೇನು ನೋಡ್ತಾ ಇದ್ದೀರಲ್ಲ ಸೊ ಆ ಫೋಟೋಲಿರುವಂತಹ ಬಿಳಿಯ ಶರ್ಟ್ ಅನ್ನ ಹಾಕಿರ್ತಕ್ಕಂತಹ ವ್ಯಕ್ತಿ ಕೃಷ್ಣೇಗೌಡ ಅವರು ಅವರೇ ಸದ್ಯ ಇಸ್ರೇಲ್ನಲ್ಲಿ ವಾಸವಾಗಿರೋದು ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಒಂದು ಉದ್ಯೋಗವನ್ನು ಅವ್ರು ಕಂಡುಕೊಂಡಿದ್ದಾರೆ ಇದು ಅವರ ಇಡೀ ಕುಟುಂಬದ ಫೋಟೋ ಆದರೆ ಅವರೊಬ್ಬರು ಮಾತ್ರ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ರೈಟ್ ಆ ವ್ಯಕ್ತಿ ಹೆಸರು ನವೀನ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಒಟ್ಟು ಇಪ್ಪತ್ತು ಮಂದಿ ಆದರೆ ಸದ್ಯ ನಾವು ಯಾರೂ ಕೂಡ ಸಂಕಷ್ಟದಲ್ಲಿಲ್ಲ ಸಂಕಷ್ಟದ ಸ್ಥಿತಿ ಕಂಡು ಬರ್ತಾ ಇಲ್ಲ ಇಲ್ಲಿ ಯುದ್ಧ ವಾತಾವರಣ ಇಲ್ಲ ಅಂತಹ ಸುರಕ್ಷಿತ ಪ್ರದೇಶದಲ್ಲಿ ನಾವಿದ್ದೀವಿ ಅಂತ ನವೀನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರ ಕುಟುಂಬ ಮೂಲಕ್ಕೆ ಸಕಲೇಶ್ಪುರ ತಾಲೂಕಿನ ಲಕ್ಕುಂದ ಅಂಕಿಹಳ್ಳಿ ಬೆಳಗೋಡು ಗ್ರಾಮದವರು ಕೂಡ ಎಲ್ಲರೂ ಅಲ್ಲಿ ಇದ್ದಾರೆ ಒಟ್ಟು ಇಪ್ಪತ್ತು ಮಂದಿಯಲ್ಲಿದ್ದಾರೆ ಡೀನಾ ಡಿಸೋಜಾ ಪಿಂಟೋ ಜಾನ್ಸನ್ ನವೀನ್ ಇತ್ಯಾದಿ ಮಂದಿ ಅಲ್ಲಿ ತಮ್ಮ ಒಂದು ಕೆಲಸವನ್ನು ಮಾಡಿಕೊಳ್ತಾ ಅಲ್ಲಿ ವಾಸವಾಗಿರುವಂಥದ್ದು